ಸುಪ್ರೀಂ ಕೋರ್ಟ್ ನಿಯಮನ ಪಾಲನೆ ಮಾಡಲಿಲ್ಲ ಅನ್ನೋದು ಅವರ ಆರೋಪ. ನೋಡಿ, ಸರ್ಕಾರ ಶಬ್ದ ಮಾಲಿನ್ಯ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೋರ್ಟ್ ಆದೇಶವನ್ನು ಪಾಲಿಸಿ ಮಾಡಿ ಅದಕ್ಕೂ ಸಿಸ್ಟಮ್ ಮಾಡಿದರೆ ಅದು ಎಲ್ಲರೂ ಕೂಡ ಅದನ್ನು ಒಪ್ತಾರೆ, ಮತ್ತು ಎಲ್ಲರೂ ಕೂಡ ಅದನ್ನು ಒಪ್ಪಲೇ ಬೇಕು. ಎಲ್ಲ ಸಿಸ್ಟಮ್ ಇಲ್ಲ, ನಾನು ಅದನ್ನು ಹೇಳಿಲ್ಲಲ್ಲ, ನಾವು ಅದನ್ನು ಹೇಳಿಲ್ಲ. ಅದನ್ನು ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಿದ್ದಾರೆ ಮತ್ತು ಅದನ್ನು ಎಲ್ಲರೂ ಕೂಡ ಪಾಲಿಸ್ತಾರೆ ಅಂತದೇ. ನಾನು ನಾವು ಸರ್ಕಾರ ಹೇಳಬೇಕು ಎಲ್ಲಿ ಲೋಪ ಆಗ್ತಾ ಉಂಟಾ ಇಲ್ವ ಅಂತೇಳಿ. ಎಲ್ಲಿ ಲೋಪ ಆಗುದಿದ್ರು ಕೂಡ ಅದೆಲ್ಲ ಅವರು ಸರಿಪಡಿಸುತ್ತಾರೆ ಇದಕ್ಕೆ. ಅದರ ನಮ್ಗೇನು ಗೊತ್ತು, ನೀವು ಹೇಳಬೇಕು ನೋಡಿ. ಅದು ನೀವೇನು ಹೇಳ್ತೀರ ಅಂದ್ರೆ ನನಗೆ ಇಲ್ವಂತು, ನನ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಎಲ್ಲಿ ಕೂಡ ಅಂದ್ರೆ ಲೋಪ ಆಗ್ತಾ ಇಲ್ಲ. ನೋಡಿ, ನಾವು ಮನೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದು, ನಮಗೆ ಕರ್ನಾಟಕ ರಾಜ್ಯದ ಶಾಂತಿ ಸಾಮರಸ್ಯ ಸೋದರತೆ ಮುಖ್ಯ. ಅದು ಯಾವುದೇ ವಿಚಾರ ಇರಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕನ್ನು ನಾವು ಹೇಳಿದ್ದೇವೆ. ಸರ್ ಮನೆ ಮುಖ್ಯಮಂತ್ರಿ ಕೂಡ ಅದನ್ನು ಒಪ್ಪಿದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ನೇನಿದೆ, ಹೊಸದಾಗಿ ಏನಿದೆ ರೀ ಇದರಲ್ಲಿ? ನೋಡಿ, ಅದು ನಮಗೆಲ್ಲ ಸಬ್ಜೆಕ್ಟ್ ಅಲ್ಲ. ಅದು ಯಾರು ಅದಕ್ಕೆ ಸರ್ಕಾರ ಮತ್ತು ಏನೇ ಊಟ ಹಾಕಿದ್ದಾರೆ ಅವ್ರ ಹತ್ರ ಹೋಗಿ ಅದನ್ನು ಕೇಳಬೇಕು. ನಾವು ಹೇಳಿದಿಷ್ಟೇ, ನಮಗೆ ಶಾಂತಿ ಸೌಹೃದ ಸಾಮರಸ್ಯ ನಮಗೆ ಸಮಾಜದಲ್ಲಿ ಮುಖ್ಯ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಮಾಡಬೇಕು. ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಾಡುತ್ತ ನಿಯಮವನ್ನು ಎಲ್ಲರೂ ಕೂಡ ಪಾಲಿಸ್ತಾರೆ, ಎಲ್ಲರೂ ಕೂಡ ಒಪ್ತಾರೆ, ಸರ್ಕಾರದ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ನೋಡಿದ್ಯಾ, ನೋಡಿ, ಇದೊಂದು ನಾನು ಮತ್ತೆ ಹೇಳ್ತೇನೆ, ಇದೊಂದು ಪಕ್ಷದ ಪರವಾಗಿ ದಯವಿಟ್ಟು ತರಬೇಡಿ. ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಇದಿಲ್ಲ. ಇಲ್ಲಿ ಬರೀ ಶಬ್ದ ಮಾಲಿನ್ಯ ಮಾತ್ರ. ನೀವು ಶಬ್ದ ಮಾಲಿನ್ಯಕ್ಕೂ ಕೂಡ ನೀವು ಜಾತಿ ಪಕ್ಷ ತಂದರೆ ಈ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಸೊ ನಮಗೆ ಈಗ ಎಲ್ಲದಕ್ಕಿಂತ ನಿಮ್ಮ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕೆಂತ ಹೇಳಿದ್ರೆ ನಿಮಗೆ ನಾವು ಹೇಗೆ ಉತ್ತರ ಕೊಡದಂತ ಆಗಿದೆ. ಅಲ್ಲ, ಫಸ್ಟ್ ನಾನು ಹೇಳಿದ ಕೇಳಿ, ನೀವು ಯಾವುದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ನೀವು ಅಲ್ಲ, ಅದನ್ನ ನಾನು ಹೇಳಿದೆ ಇಷ್ಟೇ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಶಾಂತಿ ಸಾಮ ಸೋದರತೆ ನಮಗೆ ಅತಿ ಮುಖ್ಯ. ಇಲ್ಲಿ ಜಾತಿ ಧರ್ಮ ಪಕ್ಷ ನಮಗೆ ಯಾವುದು ಕೂಡ ಬೇಡ. ನಾವು ನೀವು ನಮ್ಮ ಮಕ್ಕಳು ಎಲ್ಲ ಸಂತೋಷ ಜೀವನ ಮಾಡಬೇಕು. ಅದಕ್ಕೆ ಬೇಕಾದ ವಾತಾವರಣ ಸರ್ಕಾರ ಆಗಿಂದಾಗೆ ಕ್ರಮ ಮಾಡಬೇಕು. ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಯಾವುದೇ ನಿಯಮ ಪಾಲಿಸಿ ಅದನ್ನು ಕೋರ್ಟಿನ ಆದೇಶ ಪ್ರಕಾರ ಏನು ನಿಯಮ ಪಾಲಿಸಿ ಅದನ್ನು ಎಲ್ಲರೂ ಕೂಡ ಕೊಡ್ತಿದ್ದಾರೆ. ಅದನ್ನು ಬಶ ಮುಚ್ಕೊಂಡು ಅದು ನಮ್ಗೆ ಅದು ಅವ್ರ ಬಗ್ಗೆ ಅಲ್ಲ, ನಾವು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರಲಿಲ್ಲ. ಅದು ಸರ್ಕಾರ ಮತ್ತು ಅವ್ರು ನೋಡ್ಕೊಳ್ತಾರೆ. ಅದು ನಮ್ಮ ಸಂಬಂಧ ಅದರ ಸಬ್ಜೆಕ್ಟೇ ನಮ್ಮ ಹತ್ರ ಇಲ್ಲ. ಅದು ಸರ್ಕಾರ ಮತ್ತು ಆ ಸಂಘಟನೆ ನೋಡ್ತಾರೆ, ಯಾವ ಯಾವ ಸಂಘಟನೆ ಯಾವ ಯಾವ ಸಂದರ್ಭದಲ್ಲಿ ಕಾನೂನು ಕೈಗೆತ್ತಿಕೊಳ್ತಾರೆ ಎಲ್ಲ ಸಂಘಟನೆ ಬಗ್ಗೆ ಕೂಡ ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ.